ಈಗ ನಮಗೆ ಗೊತ್ತಿದೆ ನಮ್ಮ ಬೃಹತ್ ಓಟಿಎಸ್ 30 ನವೆಂಬರ್ ಮುಗಿಲಕ್ಕೆ ಇದೆ. ಹಿಂದೆ ನಾವು ಕೊಟ್ಟಿರುವ ಸೆಪ್ಟೆಂಬರ್ನಲ್ಲಿ ಕೊಟ್ಟಿರುವ ಓಟಿಎಸ್ನಲ್ಲಿ ಕೆಲವು ಇನ್ನೂ ಸಡಿಲಿಕೆಯಾಗಿ ಪೆನಾಲ್ಟಿ 100 ರುಪೀಸ್ ಮಾತ್ರ ಆಗಿರುವುದರಿಂದ ಈ ವಿಚಾರವನ್ನು ಜನರಿಗೆ ತಿಳಿದು ಅವರು ಈಗಲೂ ಕೂಡ ತಮ್ಮ ಹಣ ಕಟ್ಟಿಲ್ಲ ಅಂತ ಆದರೆ ಅವ್ರದ್ದು ಮುಂದೇನು ಕಟ್ಟಲಿಕ್ಕೆ ಇಷ್ಟ ಇರೋದಿಲ್ಲ ಅಂತ ನಾವು ತಿಳ್ಕೊಂಡು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೇವೆ. ಲೆಕ್ಕ ಪ್ರಕಾರ ನಾವು ಕೆಲವು ನಿಮಗೆ ಪೇಪರ್ ಮುಖಾಂತರ ಮತ್ತು ಅದರಲ್ಲಿ ನಮ್ಮ ಬೆಸ್ಟ್ ನೋಡಿದ್ರೆ ಕೂಡ ಹೇಳಿದ್ದೇವೆ. 25,000 ಇದ್ದರೆ ಇವತ್ತು ಕಟ್ಟಲಿಕ್ಕೆ ಇದ್ದರೆ ನಾಳೆ 60,000 ಜಾಸ್ತಿನೂ ಬರ್ಬೋದು ಕಡಿಮೆನೂ ಬರ್ಬೋದು. ಈ ಥರ ಪರಿಸ್ಥಿತಿ ಇದ್ದಾಗ ರಿವಿಷನ್ನಲ್ಲಿ ನಮ್ಮ ಹತ್ರ ಏನು ಫೈಲ್ಸ್ಗಳು ಇವೆ ಆ ಫೈಲ್ಸ್ಗಳಿಗೆ ನಾವು ಜಾಸ್ತಿ ಗಮನ ಕೊಟ್ಟು ಅದರಲ್ಲಿ ಕೂಡ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಸೀಲ್ ಮಾಡಿ ಅವರಿಗೆ ಈ ವಿಚಾರ ಹೇಳ್ತಾ ಇದ್ದೇವೆ. ನೋಡಿ, ಈ ಪ್ರಕಾರ ನೀವು ಕಟ್ಟಬೇಕಾದ್ರೆ ಈಗ ಕಟ್ಟಿಲ್ಲ ಅಂದರೆ ಮುಂದೆ ಎಷ್ಟು ಕಟ್ಟಬೇಕಾಗಿರುತ್ತದೆ ಅವರು ಕ್ಲಿಯರ್ ಆಗಿ ಅವರಿಗೆ ತಿಳುವರಿಕೆ ಇರಲಿ. ನನಗೆ ನನ್ನ ಯಾರು ಹೊರಗಿಲ್ಲ, ನಾನು ಮಾಡ್ತಾ ಇದ್ದೆ, ನಾನು ನಿನ್ನೆವರೆಗೂ ಇಟ್ಟು ಅವಕಾಶ ಕಳೆದುಕೊಂಡೆ, ಇನ್ನೂ ಎಕ್ಸ್ಟೆಂಡ್ ಮಾಡಿ, ಆದ್ದರಿಂದ ಪ್ರಿಮೆ ಬರಬಾರ್ದು ಅಂತ ದೃಷ್ಟಿಯಿಂದ ನಮ್ಮ ಎಲ್ಲ ARO's ಕಡೆಗೆ ಮೀಟಿಂಗ್ ಮಾಡಿ ಟಾಪ್ ಡಿಫಾಲ್ಟರ್ಸ್ ಯಾರಿದ್ದಾರೆ, ಡಿಫಾಲ್ಟರ್ಸ್ ಅಂದರೆ ರಿವಿಷನ್ ಮಾಡಿ ಅಲ್ಲಿ ಡಿಫಾಲ್ಟ್ ಆಗಿರೋದು ಪ್ರಮುಖವಾಗಿ, ಬೇರೆ ಡಿಫಾಲ್ಟರ್ಸ್ ಅಂದರೆ 2-3 ವರ್ಷದಿಂದ ದುಡ್ಡು ಕಟ್ಟಿಲ್ಲ ಅಂತ ಹೇಳಿದ್ದಾರೆ ಅವ್ರ ಮೇಲೆ ಕೂಡ ಮಾಡಿದ್ದಾರೆ. ಬಟ್ ಪ್ರಮುಖವಾಗಿ ನಾವು SAS-ನಲ್ಲಿ ತಪ್ಪಾಗಿ ಡಿಕ್ಲೇರ್ ಯಾರು ಮಾಡಿದ್ದಾರೆ ಅಂದರೆ ಏರಿಯಾ 1,000 ಸ್ಕ್ವೇರ್ ಫೀಟ್ ಇತ್ತು, 500 ಸ್ಕ್ವೇರ್ ಫೀಟ್ಗೆ ಅವರು ಕಟ್ತಾ ಬಂದಿದ್ದಾರೆ. ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಇತ್ತು, ಬೆಸ್ಕಾಮಿಂದ ಕಮರ್ಷಿಯಲ್ ತೊಗೊಳ್ತಾ ಇದ್ದಾರೆ, ನಮಗೆ ರೆಸಿಡೆನ್ಷಿಯಲ್ನಲ್ಲಿ ಚಾರ್ಜ್ ಮಾಡ್ತಾ ಬಂದಿದ್ದಾರೆ. ಅಂಥದ್ದು ಏನಾದರೂ ಇದ್ದರೆ ಸೆಲ್ಫ್ ಆಕ್ಯುಪೈಡ್ ಇದ್ದರೆ ಇರಲಿಲ್ಲ, ಏನೇನು ಕೊಟ್ಟಿದ್ದು ಏನೇನೋ ವಿಚಾರ ಇದೆ, ಆ ಪ್ರಕಾರ ಆ ಮನುಷ್ಯನ ಮೇಲೆ ಜಾಸ್ತಿ ಗಮನ ಕೊಟ್ಟು ಮುಗಿಸ್ತಾ ಇದ್ದೇವೆ. ಬರೀ ಸೀಲಿಂಗ್ ಮಾಡುವುದು ನಾವು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾತ್ರ, ಕಮರ್ಷಿಯಲ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಮಾತ್ರ ನಾವು ಮಾಡ್ತಾ ಇದ್ದೇವೆ, ರೆಸಿಡೆನ್ಷಿಯಲಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಮತ್ತು ಅವರಿಂದ ನಮಗೆ ಜಾಸ್ತಿ ವಸೂಲಿ ಆಗಬೇಕಾಗಿರುತ್ತೆ. ಆ ದಿಕ್ಕಿನಲ್ಲಿ ನಾವು ಇನ್ನೊಮ್ಮೆ ಜನರಿಗೆ ಇನ್ನೊಮ್ಮೆ ಬೇಡ್ತಾ ಇದ್ದೇವೆ, 30 ನವೆಂಬರ್ಗೆ ಈ ಸುಂದರ ಅವಕಾಶ ವಾಪಸ್ ಬರುವುದಿಲ್ಲ, ಅದು ಇನ್ಕ್ರೀಸ್ ಆಗುವುದಿಲ್ಲ, ಎಕ್ಸ್ಟೆನ್ಷನ್ ಯಾವುದೇ ಪರಿಸ್ಥಿತಿಯಲ್ಲಿ ಆಗುವುದಿಲ್ಲ. ಹೀಗಾಗಿ ಎಲ್ಲರೂ ತಮ್ಮ ತಮ್ಮ ಕರ ಏನಿದೆ, ಈಗ ಕರ ಸಮಾಧಾನ ಸ್ಕೀಮ್ ಏನಿದೆ ಇದರಲ್ಲಿ ಬೃಹತ್ ಓಟಿಎಸ್ನಲ್ಲಿ